70 ಸಾವಿರಕ್ಕೆ ಇಲ್ಲ ಇದ್ದೀರಿ, ಏನಿಲ್ಲ, ಏನು ಮಾಡಿಲ್ಲ, ನಮ್ಮ ಮನೆಗಿಲ್ಲ, ಕರೆಂಟು ಇಲ್ಲ, ನೀರು ಇಲ್ಲ ಕುಡಿಯಕ. 50 ವರ್ಷನಿಂದ ಇಲ್ಲಿ ಇದ್ದೀರಣ್ಣ, ಮಕ್ಕಳು ಬಿಕ್ಕು ಎಲ್ಲ ಗುಡ್ಸಿಗಳು ಹಾಕೊಂಡಿದ್ದೀರಿ. ಹೌದು, 50 ಜನ ಮೇಲೆ ಇದ್ದೀರಿ. 50 ವರ್ಷನಿಂದ ಕೇಳಿದ್ನು, ಯಾರು ಕೊಡಿಲ್ಲಣ. ಎಷ್ಟು ಜನ ಬರ್ತಾರ ಓಟ್ ಮಾಡಿಸ್ ಓಟ್ ಹಾಕಿಸ್ಕೊನಕ್ ಬರ್ತಾರ? ಏ ಬಾಬಾ, ಆವಾಗ ಕೇಳೋದು ನಂದ್ರೆ ಬರಲ್ಲ ಯಾರು. ಎಷ್ಟು ನೀನು ಹೇಳೋದು, ನಿಮ್ ಯಾಕೆ ಕೊಡ್ತೀರಿ? ಅಷ್ಟೇ, ಇನ್ನು ಬರಲ್ಲ ಕರೆಂಟು. ನಾವು ಆವತ್ತಿನಿಂದ ಕರೆಂಟ್ ಬರಲ್ಲ, ಬತ್ತದ ಅಂತಾರ ಬರಲ್ಲ ಸರ್ ಅಂತಾರ. ಓ, ಎಷ್ಟು ಜನ ಬಂದು ನೋಡ್ಕೋಬೇಕದು? ಯಾರು ಹಾಕಿಸ್ಕೊಂಡಲ್ಲ, ಕೇಳಿದ್ರಲ್ಲ ಊರ ನಂಬರ್ ಗಿಂಬರ್ಕಲ್ಲ. ಅಯ್ಯೋ, ಬರೋದು ಅಷ್ಟೇ, ನಿಮ್ ಯಾಕೆ ಅಂತಾರ? ಇನ್ನೊಂದ್ಸತಿ ಬರು. ಮಕ್ಕಳೆಲ್ಲ ಅವ್ರಪ್ಪ ಓದೋದು ಹೆಂಗ, ಕರೆಂಟ್ ಇಲ್ಲ ಏನಿಲ್ಲ, ಅದ ಮೈನ್ ಮೆತ್ತಿ ಅದ ಅನ್ಸ್ಕೊಳೋದು ಓದ್ಕೊಳೋದು. ಇನ್ನೇನು ಮಾಡೋದು, ಏನ್ ಮಾಡೋದಪ್ಪ? ಅವಳು ಬನ್ನ ಬಂತು, ಏನನ ಬಂತು, ಬಂದಿತ್ತು ಎರಡು ನಾಗರಾವ್ ಎರಡು ಬಂದಿತ್ತು ಮನೆಯಾಗ. ಮಳೆ ಬಂದ್ರೆ ಏನ್ ಮಾಡೋದನ, ಅದೇ ಗುಡಿಸಲಾಗಿರೋದು ಹೋದದು ಮಿಸೋರ್ದು. ಏನ್ ಮಾಡೋದು, ಏನ್ ಮಾಡಕ್ ಆಗಲ್ಲ, ಹಂಗೆ ಬಂತ ಕುತ್ಕೊಳೋದು ಬಟ್ಟೆ ಗಿಟ್ಟ ಕೊಪ್ಕೊಂಡು ಎಲ್ಲಿ ಕೇಳಿದ್ರನ ಅಷ್ಟೇ. ನೋಟುವ ಎಷ್ಟನ ಕೇಳು, ನಿಮ್ ಯಾಕೆ ಹೋಗ್ರಪ್ಪ ಅನ್ನೋದು ಅಷ್ಟೇ. ಹ್ಮ್, ಮನೆಗಳು ಅಲ್ಲ ಏನಿಲ್ಲ, ಇಪ್ಪತ್ತು ಓಟ್ ಮೇಲೆ ಅದೇ ಒಟ್ಟು ಕೇಳ್ತಾರ ಬಂದು ಮಾಡೋದಿಲ್ಲ, ಏನು ಮಾಡೋದಿಲ್ಲ. ಮನೆ ಕುತ್ಕೊಂಡಿದ್ದೆ ಇವಾಗ ಆಗ ಬರಲ್ಲ ನಾವಂತ. ಏ, ನಿಮ್ ಯಾಕ, ನಿಮ್ ಮನೆಗಿಲ್ಲ ಕರೆಂಟು, ನೀರೆಲ್ಲ ತಂದು ಬಿಡ್ತೀರಿ ಪುಟ್ಟಪ್ಪ ನಾವೇ ಎಷ್ಟು ಕಿತ ಕೇಳೋದಿರಣ. ಕೇಳಿ ಕೇಳಿ ನಮ್ಗೆ ಸಾಕಾಗಿ ಕುಡಿದ್ರೆ ಕೆರೆ ನೀರು ಏನಾಯ್ತು, ಏನ್ ಮಾಡೋದು, ಈ ಕೆರೆ ನೀರನ್ನ ಹೊಲಕ್ಕೆ ಯೂಸ್ ಮಾಡೋದು ಏನಿಲ್ಲಣ, ಏನು ಹೇಳಲ್ಲ, ಏನಿಲ್ಲ. ಎಷ್ಟನ್ ಕೇಳೋದು, ಹತ್ರ ಆಗಿದ್ರೆ ನೀವೇ ಹಾಕೊಂಡ್ರಿ ನೆಲ್ಲಿ ಅಂತ ಕೆಡ್ಸ್ಕೊಂಡವ್ರಪ್ಪ, ಕೆಡ್ಸ್ಕೊಂಡ್ ಏನ್ ಸುಖ ಇಲ್ಲ. ನಾ ಅಲ್ಲಿ ನಮ್ಮ ಅನ್ನಂತವಾಗ ಅವ್ನು ಬೀರವಾಗಿ ಮಾಡ್ಕೊಂಡು ಎಲ್ಲ ಕೆಲ್ಸ್ಕೋದ. ಗುಡಿಸಲಾಗಿರೋದು ಎಲ್ಲ ಗುಡಿಸಲಾಗಿರೋದು, ಮಳೆ ಬಂದ್ರೂ ಸೋತದೆ, ಅದಕ್ಕ ಎಲ್ಲ ಮಕ್ಳು ಹಂಗೆ ದೂತಾರೆ. ಅದಕ್ಕ ಮೈನ್ ಮತ್ತೆ ಅದೇ ಅದು ನಡ್ಸ್ಕೊಂಡು ಓದ್ಕೊಂತೀವಿ. ಮೈನ್ ಮತ್ತೆ ಇಲ್ಲ ಅಂದ್ರೆ ಡೀಸೆಲ್ ಅದೇ ಅದು ನಮ್ಮ ಮನೆ ಕೊಡ್ಬೇಕು, ನೀರು ಕೊಡ್ಬೇಕು, ಕರೆಂಟ್ ಕೊಡ್ಬೇಕು ಅಷ್ಟೇ. ಕರ್ನಾಟಕ ಸರ್ಕಾರ ಎಲ್ಲ ಗ್ಯಾರಂಟಿಗಳು, ಕರೆಂಟ್ ಫ್ರೀ, ಅಕ್ಕಿ ಫ್ರೀ, ಯುವನ್ ಇದೆ, ಅದು ಇದು ಕೊಡ್ತೀನಿ, ನಾವು ಜನ ಬಡವ್ರಿಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಇವತ್ತು ಇಲ್ಲಿ 50 ವರ್ಷ ಆಗಿದೆ. ಈ ಟೇಕಲ್ ಹೋಬಳಿ ಪೆಂಪದೊಡ್ಡಿ ಗ್ರಾಮದ ಒಂದು ನಾಯಕ ಸಮುದಾಯ, ಒಂದು 10 ಮನೆ ಇದೆ ಇಲ್ಲಿ. ಅವ್ರಿಗೆ ಕರೆಂಟ್ 50 ವರ್ಷನಿಕ ಯಾವುದೇ ಸರ್ಕಾರ ಬರಲಿ ಯಾವುದೇ ಬರಲಿ ಕರೆಂಟ್ ಇಲ್ಲ. ಇದೇ ಟೇಕಲ್ ಹೋಬಳಿ, ಇದೇ ಶಾಸಕರವರು, ಇದೇ ಕೊಮ್ಮನಹಳ್ಳಿ ಗ್ರಾಮ, ಇಲ್ಲಿಗೆ 2 ಕಿಲೋಮೀಟ್ರು, ಇಲ್ಲಿ 2 ಕಿಲೋಮೀಟ್ರು ಸಂಸದರದ್ದು ಇದೇ ಊರೇ, ಇಲ್ಲಿ ಸಂಸದರದ್ದು ಟೇಕಲ್ ಹೋಬ್ಳಿನೇ. ಆದರೆ ಇಷ್ಟು ದಿನ ಆಗಿ ಸ್ವತಂತ್ರ ಬಂದು 70 ವರ್ಷ ಆದರೂ ಇಲ್ಲಿ ಕರೆಂಟ್ ಇಲ್ಲ, ಮಕ್ಕಳಿಗೆ ವಿದ್ಯಾಭ್ಯಾಸಗಳಿಲ್ಲ, ಅವ್ರ ಜೀವನಗಳು, ಅವ್ರಿಗೆ ಸರ್ಕಾರದ ಸೌಲಭ್ಯಗಳಂತೂ ಒಂದು ತಲುಪ್ತಾನೇ ಇಲ್ಲ. ನಾವು ಅದು ಮಾಡ್ತೀರಿ, ನಾವು ಬಡವ್ರನ್ನ ಉದ್ಧಾರ ಮಾಡ್ತೀರಿ, ನಾವು ಹಿಂದುಳಿದ ಸಮಾಜಗಳಿಗೆ ಅದು ಮಾಡ್ತೀರಿ ಇದು ಮಾಡ್ತೀರಿ ಅಂತ ಭಾಷಣಗಳು ಮಾಡೋದು, ಅವರ ಒಂದು ಡೆವಲಪ್ಮೆಂಟು ಅವರು ಇದು ಮಾಡ್ಕೊಳೋದ್ರಲ್ಲೇ ಅವ್ರು ಸೀಮಿತ ಇದ್ದಾರೆ. ಇದು ತುಂಬ ಕಣ್ಣೀರಿನಲ್ಲಿ ಈ ಸಮುದಾಯಗಳು, ಈ ಕುಟುಂಬಗಳು ಜೀವನ ನಡೆಸ್ತಾ ಇದ್ದಾರೆ. ಆದಷ್ಟು ಬೇಗ ಶಾಸಕರು ಸಂಸದರು ಇದ್ರ ಬಗ್ಗೆ ಗಮನ ಹರಿಸಿ ಇವ್ರಿಗೆ ಕರೆಂಟು, ವಸತಿ ಸೌಲಭ್ಯ, ಈ ಮಕ್ಕಳಿಗೆ ವಿದ್ಯಾಭ್ಯಾಸ, ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಲಿ. ಅವರವರು ಉದ್ಧಾರ ಆಗೋದನ್ನ ನೋಡೋದು ಬಿಟ್ಟು ಇಂಥ ಬಡವ್ರ ಸೇವೆ ಮಾಡಲಿ. ಇದು ಆಗಿಲ್ಲ ಅಂತ ಹೇಳಿದ್ರೆ ರಾಜೀನಾಮೆ ಕೊಟ್ಬಿಟ್ಟು ಮನೆಗಳಿಗೆ ಹೋಗ್ರಿ. ಇದೇ ಹೋಬಳಿಯವರೇ, ಸಂಸದರು ಹೋಬಳಿಯವರೇ, ಶಾಸಕರು ಹೋಬಳಿಯವರೇ, ಇದೇ ನೂಟಿವೆ ಪಂಚಾಯತಿಯವರೇ. ಆದರೆ ಇದೇ ನೂಟಿವೆ ಪಂಚಾಯತಿಯಲ್ಲಿ 50 ವರ್ಷನಿಂದ ಕರೆಂಟೇ ಇಲ್ಲ. ಶಾಸಕರು ಅದು ಏನು ಮಾಡ್ತಾ ಇದ್ದಾರೆ ಅದೇನು ನಮಗಂತೂ ಗೊತ್ತೇ ಇಲ್ಲ. ಇದು ಇಂಥವ್ರಿಗೆ ಸೌಲಭ್ಯ ಕೊಡಿಸ್ರಿ, ಇಲ್ಲಾಂದರೆ ರಾಜೀನಾಮೆ ಕೊಟ್ಬಿಟ್ಟು ಮನೆಗಳಿಗೆ ಹೋಗ್ರಿ. ಏನಕ್ಕೆ ಸುಮ್ಮನೆ ಭಾಷಣಗಳು ಮಾಡಿ ಏನಿಲ್ಲ, ನಾವು ಕರೆಂಟ್ ಫ್ರೀ ಕೊಡ್ತೀರಿ, ಅದು ಫ್ರೀ ಕೊಡ್ತೀರಿ, ಇದು ಫ್ರೀ ಕೊಡ್ತೀರಿ, ಇಲ್ಲಿ ಕರೆಂಟೇ ಇಲ್ಲ 50 ವರ್ಷನಿಂದ. ಅದೇ ಇವತ್ತು ಕುಡಿಯೋ ನೀರು ಇಲ್ದಿರ ಇಲ್ಲಿ ಕೆರೆಯಲ್ಲಿ ನೀರು ಕುಡಿತಾ ಇದ್ದಾರೆ. ಅವ್ರ ಹೆಲ್ತು, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕರೆಂಟ್ ಇಲ್ದಿರ ರಾತ್ರಿ ಮೇಣ್ ಬತ್ತಿಯಲ್ಲಿ ಅದು ಇದರಲ್ಲಿ ಓದ್ತಿದ್ದಾರೆ. ಚಿಕ್ಕ ಚಿಕ್ಕ ಮಕ್ಕಳು ನೋಡ್ಬೋದು, ಚಿಕ್ಕ ಮಕ್ಕಳು. ಆದ್ದರಿಂದ ಸರ್ಕಾರ ಇವ್ರಿಗೆ ಕರೆಂಟ್ ಕೊಟ್ಟು ಮನೆ ವಸತಿ ಸೌಲಭ್ಯ, ಅವ್ರಿಗೆ ವಿದ್ಯಾಭ್ಯಾಸಕ್ಕೆ ಸಹಕಾರ ಆಗಲಿ. ಆದಷ್ಟು ಬಂದೋ ಟೈಮಲ್ಲಿ ಮಾತ್ರ ಇವ್ರ ಹತ್ರ ಬಂದು ಓಟ್ ಹಾಕ್ಸ್ಕೊಂಡು ಹೋಗ್ತಾರೆ.
ಆದರೆ ಅವ್ರಿಗೆ ಸರ್ಕಾರದಿಂದ ಬಂದ ಸೌಲಭ್ಯ ಅಂತೂ ಒಂದೂ ಕೊಡಿಸಿಲ್ಲ. ಸ್ವತಂತ್ರ ಬಂದು 70 ವರ್ಷ ಆಯಿತು, ಇಲ್ಲಿ ಅವ್ರಿಗೆ ಏನು ಮೂಲಭೂತ ಸೌಕರ್ಯ ಅನ್ನೋದೇ ಏನು ಸಿಗಲೇ ಇಲ್ಲ. ಆ ಪಂಚಾಯತಿಯವ್ರಿಗೆ ಈಗ ಅವ್ರನ್ನ ಅವ್ರ ಗಮನಕ್ಕೆ ಇವ್ರನ್ನ ಕೇಳಿದರೆ ನಾವು ಪಂಚಾಯತಿಗೆ ಕೊಟ್ರಿ, ಮೆಂಬರ್ಗೆ ಹೇಳಿದ್ರಿ, ಶಾಸಕರು ಅವ್ರಿಗೂ ಇವ್ರಿಗೂ ಮನವಿ ಕೂಡ ಕೊಟ್ರಿ, ಯಾರೂ ಸ್ಪಂದಿಸಿಲ್ಲ ಅಂತ ಅವರೇ ಹೇಳ್ತಿದ್ದಾರೆ. ಈಗ ಆದಷ್ಟು ಬೇಗ ಅಧಿಕಾರಿಗಳಂತೂ ಸಾವಿರಾರು ಕೋಟಿ ಈ ಅಲೆಮಾರಿ ಸಮುದಾಯಗಳಿಗೆ ಇದಕ್ಕೆಲ್ಲ ಡೆವಲಪ್ಮೆಂಟ್ಗೆ ಬರ್ತದೆ, ಅಧಿಕಾರಿಗಳು ಗಮನ ಹರಿಸಿ ಆದಷ್ಟು ಬೇಗ ಇವ್ರಿಗೆ ಸರ್ಕಾರದಿಂದ ಸೌಲಭ್ಯಗಳು ಸಿಗಲಿ ಅಂತ ಮನವಿ ಮಾಡ್ತೀವಿ. ಇದನ್ನು ಮಾಡಬೇಕಂದ್ರೆ ಎಲ್ಲೋ ಇರೋ ಶಾಸಕರು ಜಮೀನಿಗೆ ಎಲ್ಲೋ ರೋಡ್ ಹಾಕ್ಕೊಳ್ತಾರೆ. ಬಾಳ ಮಗದಾಕಿ ಇಡಪ್ಪ.